ವಯೋವೃದ್ಧ ತಂದೆ ತಾಯಿಯರನ್ನು ನಿಭಾವಣೆಯ ನೆಪದಲ್ಲಿ ಹಂಚಿಕೊಂಡು ಹಿರಿಯ ಜೀವಗಳ ತಲ್ಲಣಗಳನ್ನು ಅಲಕ್ಷಿಸುವಷ್ಟರ ಮಟ್ಟಿಗೆ ವ್ಯಾವಹಾರಿಕವಾಗಿದೆ ಕರುಳು ಬಳ್ಳಿಯ ಸಂಬಂಧಗಳು ಎಂಬುದನ್ನು ನಾವು ಪ್ರಸ್ತುತ ಪದ್ಯದಲ್ಲಿ ನೋಡಬಹುದಾಗಿದೆ. ನಾವು ಹಿಂದಿನ ಪದ್ಯಕ್ಕೆ ಹೋಲಿಸಿದರೆ ಇವತ್ತಿನ ತರಗತಿಯಲ್ಲಿ ಕಲಿಯುವಂತಹ ಪದ್ಯವನ್ನು ನಾವು ಪ್ರಾರಂಭಿಕ ಪದ್ಯ ಅಂತ ಹೇಳಿದರೆ ತಪ್ಪಾಗಲಾರದು. ಯಾಕೆ ಅಂತ ಹೇಳಿದ್ರೆ ಈ ಒಂದು ಪದ್ಯದಲ್ಲಿ ನಾವು ಕುಟುಂಬದ ಪರಿಚಯವನ್ನು ನೋಡ್ತಾ ಇದ್ದೇವೆ. ಹಿಂದಿನ ಪದ್ಯದಲ್ಲಿ ಒಂದು ಸಂದರ್ಭದ ಮೂಲಕ ಪ್ರಾರಂಭವಾಗುವಂತಹ ಪದ್ಯ ಈ ಒಂದು ಪದ್ಯದಲ್ಲಿ ಆರಂಭವಾಗುತ್ತದೆ ಎಂಬುದನ್ನು ನಾವು ಇಲ್ಲಿ ನೋಡಬಹುದು. ಹಂಚಿಕೊಂಡಿದ್ದಾರೆ ಅಪ್ಪ ಅಮ್ಮನನ್ನು ಇಲ್ಲಿ ದೊಡ್ಡ ಮಗನ ತಾವಲ್ಲಿ ಮುದುಕಿ ಸದ್ಯ ಕನ್ನಡ ದೇಶ ಮಗ ಸೊಸೆ ಹೊರಗೆ ಹೋದಾಗಲಾದರೂ ನಾಲ್ಕು ಮಾತಾಡಿ ತೀರಿಸಿಕೊಳ್ಳುತ್ತಾಳೆ ಬಾಯ ತುರಿಕೆ. ಪಾಪ ಮುದುಕ ದೂರದ ಅಸ್ಸಾಮಿನಲ್ಲಿ ಅಲ್ಲಿಯ ಮಾತು ಅವನಿಗೆ ಸಸೇಮಿರ ಬರದು. ಸಸೇಮಿರ ಚೂರು ಅಂತ ಹೇಳಿದ್ರೆ ಸ್ವಲ್ಪವು. ಜವಾಬ್ದಾರಿಯ ನಿಭಾವಣೆಯಲ್ಲಿ ಅಂದರೆ ಜವಾಬ್ದಾರಿಯ ನಿಭಾವಣೆಯ ನೆಪದಲ್ಲಿ ಇಬ್ಬರು ಗಂಡು ಮಕ್ಕಳು ತಮ್ಮ ತಂದೆ ತಾಯಿಯರನ್ನು ಹಂಚಿಕೊಂಡಿದ್ದಾರೆ. ಸದ್ಯ ಕನ್ನಡ ದೇಶದಲ್ಲಿ ಇರುವಂತಹ ದೊಡ್ಡ ಮಗ, ಕರ್ನಾಟಕದಲ್ಲಿರುವಂತಹ ದೊಡ್ಡ ಮಗನ ಬಳಿ ತಾಯಿ ಇದ್ದಾರೆ. ತಾಯಿಯನ್ನು ದೊಡ್ಡ ಮಗ ನೋಡಿಕೊಳ್ಳುತ್ತಿದ್ದಾನೆ. ಮಗ ಸೊಸೆ ಹೊರಗೆ ಹೋದಾಗಲಾದರೂ ನೆರೆಹೊರೆಯವರೊಂದಿಗೆ ನಾಲ್ಕು ಮಾತಾಡಿ ಮುದುಕಿ ತನ್ನ ಬಾಯ ತುರಿಕೆ ತೀರಿಸಿಕೊಳ್ಳುತ್ತಾಳೆ. ಹಾಗೆಯೇ ದೂರದ ಅಸ್ಸಾಮಿನಲ್ಲಿ ಇರುವಂತಹ ಕಿರಿಯ ಮಗ ತನ್ನ ತಂದೆಯ ಜವಾಬ್ದಾರಿಯನ್ನು ಹೊತ್ತಿದ್ದಾನೆ. ಕಿರಿಯ ಮಗ ತಂದೆಯನ್ನು ನೋಡಿಕೊಳ್ಳುತ್ತಿದ್ದಾನೆ. ಮುದುಕನಿಗಾದರೂ ಅಲ್ಲಿಯ ಮಾತು ಸ್ವಲ್ಪವೂ ಕೂಡ ಬಾರದು ಅಂತ ಹೇಳಿದ್ರೆ ಮುದುಕನಿಗೆ ಅಸ್ಸಾಮಿ ಭಾಷೆ ಬರದು. ಹೀಗೆ ತಂದೆ ತಾಯಿಯರು ಜವಾಬ್ದಾರಿಯ ನಿಭಾವಣೆಯ ನೆಪದಲ್ಲಿ ದೂರವಾಗಿದ್ದಾರೆ. ಈ ಸಂದರ್ಭವನ್ನು ನಾವು ಈ ಪದ್ಯ ಭಾಗದಲ್ಲಿ ಕಾಣಬಹುದಾಗಿದೆ.